ಮೈಸೂರಿನಲ್ಲಿ ಬಸವ ಜಯಂತಿ ಮೆರವಣಿಗೆ ಮೆರವಣಿಗೆಯಲ್ಲಿ ಜಿಟಿ ದೇವೇಗೌಡರು ಫುಲ್ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರಿಂದ ಭರ್ಜರಿ ಸ್ಟೆಪ್ಸ್ ಅನ್ನು ಹಾಕಲಾಗಿರುವಂತದ್ದು. ತಮಟೆ ತಾಳಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಜಿಟಿ ದೇವೇಗೌಡರು. ನೀವು ಕೂಡ ನೋಡ್ತಾ ಇದ್ದೀರಾ ಜಿಟಿ ದೇವೇಗೌಡರು ಯಾವ ರೀತಿಯಾಗಿ ಬಸವ ಜಯಂತಿಯ ಅಂಗವಾಗಿ ಅಲ್ಲಿ ನಡೀತಾ ಇದ್ದಂತ ಒಂದು ಸಮಾರಂಭದಲ್ಲಿ ಯಾವ ರೀತಿಯಾಗಿ ಆ ತಮಟೆ ಸೌಂಡಿಗೆ ಅವರು ಕೂಡ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ ಅಂತ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಗೆ ಚುನಾವಣಾ ಆಯೋಗದಿಂದ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿದೆ. ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಿದ್ದಂತಹ ರೋಡ್ ಶೋ ಈ ಒಂದು ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಾಗಿತ್ತು. ನಂತರ ಈಗ ಚುನಾವಣಾ ಆಯೋಗ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಮೋದಿಯಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗಿಲ್ಲ, ಪ್ರಧಾನಿಗೆ ಕ್ಲೀನ್ ಚಿಟ್ ಅನ್ನು ನೀಡಿದೆ ಚುನಾವಣಾ ಆಯೋಗ. ಚಿತ್ರದುರ್ಗದ ರ್ಯಾಲಿಯಲ್ಲಿ ಯೋಧರ ಹೆಸರಲ್ಲಿ ಮತ ಕೇಳಿದಂತ ಆರೋಪ ಕೂಡ ಇವರ ಮೇಲೆ ಬಂದಿತ್ತು. ಒಟ್ಟು 9 ಪ್ರಕರಣದಲ್ಲಿ ಮೋದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇಲ್ಲಿ ಮೋದಿ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡಿದೆ ಆಯೋಗ. ನೀತಿ ಸಂಹಿತೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿತ್ತು ಕಾಂಗ್ರೆಸ್. 9 ಪ್ರಕರಣದಲ್ಲೂ ಕೂಡ ಈಗ ಪ್ರಧಾನಿಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ.